ಎ ಪಿಗೆ ಬಿಗ್ ಶಾಕ್ ಕೊಟ್ಟ ಭಾಸ್ಕರ್ ರಾವ್ ಬಿಜೆಪಿಗೆ ಸೇರಿದ ಭಾಸ್ಕರ್ ರಾವ್ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಬಸವನಗುಡಿನ ಲೋಕಸಭಾ ಎಲೆಕ್ಷನ್ ಸ್ಪರ್ಧೆ ಮಾಡ್ತಾರ ಯೂಟ್ಯೂಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ನಮಸ್ಕಾರ ಭಾಸ್ಕರ್ ರಾವ್ ಐ ಪಿ ಎಸ್ ಅಧಿಕಾರಿ ನಿವೃತ್ತರಾಗಿ ಬೆಂಗಳೂರು ಕಮಿಷನರ್ ಕೂಡ ಆಗಿದ್ರು ರಾಜಕಾರಣದಲ್ಲಿ ಒಂದು ಕೈ ನೋಡೋಣ ಅಂತ ಜಾಯ್ನ್ ಆಗಿದ್ರು ಆರಂಭದಲ್ಲಿ ಆರಂಭ ಶುರುವತ್ವ ಅನ್ನೋ ರೀತಿಯಾಗಿ ಸ್ವಲ್ಪ ಆಕ್ಟಿವ್ ಆಗಿದ್ರು ಅದೇನಾಯ್ತ ಗೊತ್ತಿಲ್ಲ ಒಂದು ಸೇರೊಂದು ಆದಮೇಲೆ ಫುಲ್ ಅಪ್ಸೆಟ್ ಆಗೋ ಥರ ಏನು ಕೆಲಸ ಕಾರ್ಯ ಮಾಡಿದೆ ಸೈಲೆಂಟ್ ಆಗಿಬಿಟ್ರು ಎ ಪಿಯಲ್ಲಿ ಎ ಪಿಯಲ್ಲಿ ಇದ್ದೀನ ಇಲ್ವಾ ಅನ್ನೋ ಮಟ್ಟಕ್ಕೆ ಭಾಸ್ಕರ್ ಅವರು ಇದ್ದರು ಸುಮ್ಮನೆ ಇದ್ದೀನಿ ಅಂತ ಆದರೆ ದಿಢೀರಂತ ಅಶೋಕರನ್ನ ಭೇಟಿಯಾಗಿ ಸಂಚಲನ ಸೃಷ್ಟಿ ಮಾಡಿದರು ಸೊ ಏನು ಮಾಡ್ತಾರೆ ಅಂತ ಕುತೂಹಲ ಇತ್ತು ಕೊನೆಗೂ ಬುಧವಾರ ಬಿ ಜೆ ಪಿಯನ್ನು ಜಾಯ್ನ್ ಆಗಿದ್ದಾರೆ ಬಿ ಜೆ ಪಿಗೆ ಜಾಯ್ನ್ ಆಗಿಬಿಟ್ಟಿದ್ದಾರೆ ಎಲೆಕ್ಷನ್ಗೆ ಸಮೀಪ ಇರಬೇಕಾದ್ರೆ ಎರಡು ತಿಂಗಳು ಇರಬೇಕಾದ್ರೆ ಅವರು ಬಿ ಜೆ ಪಿಗೆ ಬಂದಿದ್ದಾರೆ ಹೀಗಾಗಿ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಬಸವನಗುಡಿಯಿಂದ ಸ್ಪರ್ಧೆ ಮಾಡ್ತಾರಾ ಬಿ ಜೆ ಪಿಯಿಂದ ಅನ್ನೋ ಒಂದು ಚಿ ಚರ್ಚೆ ಆಗ್ತಿದೆ ಆದರೆ ಅಲ್ಲಿ ರವಿ ಸುಬ್ರಹ್ಮಣ್ಯ ಈಗಾಗಲೇ ಸಿಟ್ಟಿಂಗ್ ಎಮ್ ಎಲ್ ಎ ಬಿ ಜೆ ಪಿಯಿಂದ ಮುಂದೆ ಕೂಡ ಅವರೇ ಕಂಟೆಸ್ಟ್ ಮಾಡಬೇಕು ಅಂತ ಇದ್ದಾರೆ ಹಾಗಾಗಿ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ರಾವ್ ಅಥವಾ ನೆಕ್ಸ್ಟು ಲೋಕಸಭೆಗೆ ಆದರೂ ಹೋಗ್ತಾರಾ ಈ ರೀತಿಯ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಭಾಸ್ಕರರಾವ್ ಎ ಎ ಪಿ ಬಿಟ್ಟು ತಪ್ಪು ಮಾಡಿದ್ರು ಎ ಎ ಪಿಯಲ್ಲಿ ಪಕ್ಷವನ್ನು ಕಟ್ಟಿ ಆಗ್ಬೋದಾಗಿತ್ತು ಇಲ್ಲಿ ಬಿ ಜೆ ಪಿಯಲ್ಲಿ ಈಗಾಗಲೇ ಲೀಡರ್ಸ್ ತು ತುಂಬ ಜನ ಇದ್ದಾರೆ ಇಲ್ಲೊಬ್ಬ ಕಾರ್ಯಕರ್ತೆ ಆಗ್ತಾರಷ್ಟೇ ಅನ್ನೋ ಒಂದು ಚರ್ಚೆ ಆಗ್ತಿದೆ ಶಿವ ರಾವ್ ತುಂಬ ಆಗಿ ಏನು ಸಾಧನೆ ಮಾಡಿದಿರೇನೆ ಎ ಪಿಗೆ ಗುರ್ಸ್ಕೊಂಡು ಅರವಿಂದ್ ಕೇಜ್ರಿವಾಲ್ ಜೊತೆ ಹೋಗಿ ಪಕ್ಷವನ್ನು ಸೇರ್ಪಡೆಯಾಗಿ ಏನೋ ಒಂದು ಚೇಂಜಸ್ ಮಾಡಿಬಿಡ್ತೀನಿ ಎ ಎ ಪಿಯಲ್ಲಿ ಆರಾಮದಲ್ಲಿ ಪ್ರೆಸ್ಪಿಕ್ ಮಾಡಬೇಕಾದ್ರೆ ಅವರು ಒಂದು ಹೇಳಿದರು ನಾನು ಐ ಪಿ ಎಸ್ ಅಧಿಕಾರಿ ಆಗಿದೆ ಬೆಂಗಳೂರು ಕಮಿಷನ್ ಆಗಿದ್ದೆ ನನ್ನ ಹತ್ರ ಸಾಕಷ್ಟು ಫೈಲ್ಸ್ ಇದ್ದಾವೆ ಬಿ ಜೆ ಪಿ ಭ್ರಷ್ಟಾಚಾರ ಹತ್ರ ಇದೆ ಸಮಯ ಬಂದ ಬಿಡುಗಡೆ ಮಾಡ್ತೀನಿ ಹೇಳಿದರು ಈಗ ಅವರೇ ಬಿ ಜೆ ಪಿಲಿ ಇದ್ದಾರೆ ಎಸ್ ಈಗ ಅವಾಗ ಬಿ ಜೆ ಪಿ ಕೊಳಕು ಪಕ್ಷ ಈಗ ಕ್ಲೀನ್ ಇಮೇಜ್ ಬಂದ್ಬಿಟ್ಟಿದೆ ಗಂಗೆಯಲ್ಲಿ ಇಡೀ ಬಿಜೆಪಿನ ಮಿಂದಿಸಿ ತಗೊಂಡು ನಿಲ್ತಿರ್ಬೇಕು ಹಾಗಾಗಿ ಸೇರ್ಕೊಂಡವ್ರು ಎರಡನೇ ವಿಚಾರ ಭಾಸ್ಕರ್ ರಾವ್ ಪೊಲೀಸ್ ಅಧಿಕಾರಿ ಆಗಿದ್ರು ಪೊಲೀಸ್ ಕಮಿಷನರ್ ಆಗಿದ್ರು ಎಲ್ಲವೂ ಓಕೆ ಬಟ್ ರಾಜಕಾರಣಿಯಾಗಿ ಸಕ್ಸಸ್ ಆಗಿಲ್ಲ ಆಮೇಲೆ ಬಿಎಪಿ ಇದ್ದಾಗ ಒಂದು ಅವಕಾಶ ಆಗಿತ್ತು ಬಸಗುಡಿ ನಿಲ್ತಾರೆ ಹೌದು ಒಂದೇನೋ ಟಫ್ ಫೈಟ್ ಆಗುತ್ತೆ ಅನ್ನೋದೆಲ್ಲ ಇತ್ತು ಅವ್ರು ಸ್ಟಾರ್ಟಿಂಗ್ ಡೇಸ್ ಬಂದಾಗ ಬಟ್ ಚುನಾವಣೆಗೂ ಮುನ್ನವೇ ಈಗ ಶರಣ ಆದಂಗಿದೆ ಈಗೇನು ನೆಕ್ಸ್ಟ್ ಬಸ್ ಈಗ ರವಿ ಸುಬ್ರಹ್ಮೇಶ್ವರಂ ಅಶ್ವಥ್ ನಾರಾಯಣ ಬದಲು ಭಾಸ್ಕರಾವ್ ಕೊಡ್ತಾರ ಇಲ್ಲ ಚಿಕ್ಕಬೇಟೆ ಕೊಡ್ತಾರ ಕೊಡ್ತಾರ ಅಂತಿದೆ ಯಾವಾಗ ಕೊಡ್ತಾರ ಅನ್ನೋ ಪ್ರಶ್ನೆ ಬರೋದು ಅಂದ್ರೆ ಇವ್ರೇನ ಎ ಪಿ ಎನ್ ನಿಂದ ಗೆದ್ದು ಸೆಟ್ಟಿಂಗ್ ಎಂ ಎಲ್ ಎ ಆಗಿರ ಯೋಚನೆ ಮಾಡೋರು ಸೊ ಭಾಸ್ಕರಾವ್ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ ಗೆದ್ದಿಲ್ಲ ಒಬ್ಬ ಮಾಜಿ ಅಧಿಕಾರಿ ಅನ್ನೋದು ವರ್ತು ಹೆಚ್ಚಿನ ಬಲ ಏನಿಲ್ಲ ಬಸಂಗುಡಿಯಲ್ಲಿ ಕಾಂಗ್ರೆಸ್ ಶಾಸಕರವರೇ ಇವ್ರು ತಂದು ನಿಲ್ಸ್ಬಿಟ್ಟು ಗೆದ್ದು ಬಿಡ್ತೀವಿ ಅಂತ ಬಿಜೆಪಿ ಶಾಸಕರೇ ಇದಾರೆ ಸೊ ಹಾಗಾಗಿ ಆಮೇಲೆ ಅವರು ಕೂಡ ಸ್ಟ್ರಾಂಗ್ ಆಗೇ ಇದಾರೆ ಹ್ಮ್ 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 ದಮ್ಮಿನ್ ಅಲ್ವಲ್ಲ ಇದಾರೆ ಭಾಸ್ಕರ್ ರಾವ್ ಇದೀಗ ಬಿಜೆಪಿ ಸೇರಿರೋದು ಮುಂದೇನೋ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ ಏನು ಬಿಜೆಪಿ ನಾಯಕರ ಉತ್ತರ ಕೊಡಬೇಕು ಈಗ ಅಶೋಕ್ ಅವ್ರ ಹತ್ರ ಹೋಗಿ ಸೇರ್ಕೊಂಡ್ರು ಅಂತಿದ್ಯಾ ಅಶೋಕ್ ಸೇರ್ಸ್ಕೊಂಡ್ರು ಪಾರ್ಟಿ ಏನ್ ಭರವಸೆ ಕೊಟ್ಟಿದ್ಯಾ ಇಲ್ಲ ಪಾರ್ಟಿಗೆ ಯಾವ್ದೇ ರೀತಿಯ ಕಂಡೀಶನ್ ಆಗ್ತದೆ ಅಂತ ಗೊತ್ತಾಗ್ಬೇಕು ಬಟ್ ತುಂಬಾ ಪ್ರಭಾವಿ ಪ್ರಭಾವಿನಾಯಕ ಅಲ್ಲಿ ಬಿಜೆಪಿ ಬೆಳೆ ಭಾಸ್ಕರ್ ಭಾಸ್ಕರಾವ್ ಬಂದ್ಮೇಲೆ ಅಲ್ಲಾ ಬಿಜೆಪಿ ಅಲೆ ಎದ್ದಿದೆ ನನ್ನ ಅಂತದೇನಿಲ್ಲ ಕಾದ್ ನೋಡ್ಬೇಕು ಹಾಗಾಗಿ ಎ ಎಪಿಗೆ ದೊಡ್ಡ ನಷ್ಟ ಏನಲ್ಲ ಏನಾರು ಎಂ ಎಲ್ ಎ ಗೆದ್ದು ಹೋಗಿದ್ರೆ ಒಂಥರ ಸೊ ಎಮ್ ಎಲ್ ಎ ಚುನಾವಣೆ ಮೊದಲು ತಾನೆ ಹೋಗಿರೋದು ಹಾಗಾಗಿ ಎ ಎ ಗೇನ್ ದೊಡ್ಡ ನಷ್ಟ ಅಲ್ಲ ಪಂಜಾಬ್ ಅಲ್ಲಿ ಹತ್ತು ಜನ ಸೆಟ್ಟಿಂಗ್ ಎಮ್ ಎಲ್ ಎ ಹೋದಾಗ್ಲೆ ಎ ಪಿ ಅವರಲ್ಲಿ ಅಧಿಕಾರಕ್ಕೆ ಬಂದ್ರು ಕಳೆದ ಅಲ್ಲಿ ಇಪ್ಪತ್ತರಲ್ಲಿ ಹತ್ತು ಜನ ಎಮ್ ಎಲ್ ಎ ಕಾಂಗ್ರೆಸ್ ಹೋಗ್ಬಿಟ್ಟಿದ್ರು ಅಂತದ್ರಲ್ಲೇ ಎ ಪಿ ಅವರು ಅಧಿಕಾರಕ್ಕೆ ಬಂದ್ರು ಹಾಗಾಗಿ ಎ ಭಾಸ್ಕರ್ ರಾವ್ ಎ ಎ ಪಿ ಗೆ ಶಕ್ತಿಯೂ ಅಲ್ಲ ಅವ್ರು ಹೋಗಿದ್ರಿಂದ ಶಕ್ತಿ ಬಂದಿರ್ಲಿಲ್ಲ ಅಲ್ಲೆಲ್ಲ ಬಿಜೆಪಿ ಸೇರಿದ್ರಿಂದ ಅವ್ರಿಗೆ ನಷ್ಟನೂ ಏನಿಲ್ಲ ನೀವ್ ಹೇಳುದಿಲ್ಲ ಒಂದ್ ತಿಂಗ್ಳಾದ್ಮೇಲೆ ಜೋಶ್ ಕಡಿಮೆ ಆಗಿತ್ತು ಅಂತ ಏನ್ ಪಾರ್ಟಿನ ಪೀಕ್ ತಗೊಂಡೋಗ್ ಗಿಡ ಬೆಂಗಳೂರು ಹತ್ತು ಗೆಲ್ಸಂಗಿದ್ರು ಅವಪ್ಪ ಬಿಟ್ಬಿಟ್ರು ದೊಡ್ಡ ನಷ್ಟ ಅನ್ನತಾರ ಏನಿಲ್ಲ ಬಸಂಗುಡಿಲ್ಲ ಎ ಪಿ ಬೇರೆಯವರ ಕೇನೋ ಮಾಡಿರಲಿಲ್ಲ ಹಾಗಾಗಿ ರಾವ್ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಎ ಪಿ ಸೇರಿದ್ರು ಬಿಟ್ಟು ಬಿಜೆಪಿ ಸೇರಿದ್ರು ಸೇರೋದ್ರನ್ನಷ್ಟೇ ಸುದ್ದಿ ಬಿಟ್ರೆ ಭಾಸ್ಕರ್ ರಾವ್ ಇಂದ ಬಿಜೆಪಿಗೆ ಆನೆ ಬಲ ಅಂತ ಏನು ಇಲ್ಲ ನನ್ ಪ್ರಕಾರ ರಾಜಕಾರಣದಲ್ಲಿ ಎ ಎ ಪಿಯಲ್ಲಿ ಏನೋ ಬದಲಾವಣೆ ಮಾಡಿಬಿಡ್ತೀನಿ ರಾಜಕ ಇವರು ಭಾಸ್ಕರ್ ರಾಜಕೀಯ ರಾಜಕಾರಣಕ್ಕೆ ಬರ್ತಾರೆ ಅಂದಾಗಲೂ ಒಂದು ಚರ್ಚೆ ಆಗಿತ್ತು ಓ ಭಾಸ್ಕರ್ ಅವರು ರಾಜಕಾರಣಕ್ಕೆ ಬರ್ತಾರಂತೆ 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 ಆರಂಭ ದಿನಗಳಲ್ಲಿ ಬಿ ಜೆ ಪಿಗೆ ಹೋಗ್ತಾರೆ ಅಂತ ಸುದ್ದಿ ಆಗಿತ್ತು ಅದಾದಮೇಲೆ ಎ ಪಿ ಸೇರ್ಪಡೆ ಅದು ಎಲ್ಲ ಆಯಿತು ಸೊ ಕೆಲವೇ ದಿನ ಒಂದು ಒಂದು ವರ್ಷನೂ ಆಗಿಲ್ಲ ಅವ್ರು ಬಿ ಜೆ ಪಿ ಜಾಯ್ನ್ ಏನು ಎ ಎ ಜಾಯ್ನ್ ಆಗಿ ಒಂದು ವರ್ಷಕ್ಕೂ ಮುನ್ನವೇ ಮೊದಲ ಇನಿಂಗ್ಸ್ ಮುಗಿಸಿದ್ದಾರೆ ಎರಡನೇ ಇನಿಂಗ್ಸ್ ಎರಡನೇ ಪಕ್ಷದಿಂದ ಶುರು ಮಾಡ್ತಿದ್ದಾರೆ ಸೊ ಇಲ್ಲೇನಾದರೂ ಸಕ್ಸಸ್ ಆಗೋಕ್ಕೆ ಸಾಧ್ಯತೆ ಇದೆಯಾ ಚಾನ್ಸಸ್ ಇದೆಯಾ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡದೆ ಹೋಗಬಹುದೇನೋ ಲೋಕಸಭೆಗೇನೋ ಸ್ಪರ್ಧೆ ಮಾಡಕ್ಕೆ ತಯಾರಿ ಮಾಡ್ಕೊಳ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಇದೆ ಈಗ ಕ್ಷೇತ್ರ ಮಾಡ್ಬೇಕಷ್ಟು ಯಾವುದು ಯಾವ್ದೋ ಬೆಂಗಳೂರಿಂದ ಈಗ ಏನಿದೆ ಅಂತಂದ್ರೆ ಬಲವಾಗಿರೋ ಟೀಮ್ ಸೇರಿದ್ರೆ ಒಬ್ಬ ವ್ಯಕ್ತಿ ಅಲ್ಲಿನ ಬಲ ಬಲಾಢ್ಯರ್ ಇರ್ತಾರೆ ಈಗ ವೀಕ್ ಆಗಿರೋ ಟೀಮ್ಗೆ ಬಲಾಢ್ಯ ಸೇರ್ಕೊಂಡ್ರೆ ಅವ್ನ ಟೀಮ್ ಲೀಡರ್ ಆಗ್ತಾನೆ ಎ ಟಿಕೆಟ್ ಗ್ಯಾರಂಟಿ ಆಗಿತ್ತು ಈಗ ಬಿಜೆಪಿ ಟಿಕೆಟ್ ಕೊಡ್ತಾರ ಅನ್ನೋದು ಪ್ರಶ್ನೆ ಯಾಕಂದ್ರೆ ಆ ಪಾರ್ಟಿಗೆ ಬಿಜೆಪಿಗೆ ಶಂಕರ್ ಬಿದ್ರೆ ಇವರೆಲ್ಲ ಸೇರಿ ಅದನ್ನ ಅನ್ಭವಿಸಿದ ಗೊತ್ತಿರೋ ವಿಚಾರಣೆ ಆಮೇಲೆ ನೀವು ಪೊಲೀಸ್ ಕಮಿಷನರ್ ಆಗಿರೀ ನಿಮ್ ಕೆಳಗಡೆ ಡಿ ಸಿ ಪಿ ಬರ್ತಿದ್ರು ಇವರೆಲ್ಲ ಬರ್ತಿದ್ರು ಪ್ರೋಟೋಕಾಲ್ ಅದು ಕೇಳರು ರಾಜಕಾರಣಿ ಆದಾಗ ಯಾರೋ ಮಾತ್ ಕೇಳಲ್ಲ ನಮ್ಮನ್ನ ಯಾರೋ ಕ್ಯಾರೆ ಕೇಳಲ್ಲ ಸೊ ಹೀಗಿರುತ್ತೆ ಇವೆಲ್ಲವೂ ಕೂಡ ಬಂದಿರಬಹುದೇನು ಬಟ್ ಭಾಸ್ಕರ್ರಾವ್ ಎ ಪಿಗೆ ಗೆ ಶಕ್ತಿಯೂ ಆಗಿರ್ಲಿಲ್ಲ ಬಿಟ್ಟಿರೋದ್ರಲ್ಲಿ ಲಾಸು ಇಲ್ಲ ಹಾಗೆ ಬಿಜೆಪಿಗೆ ಶಕ್ತಿಯಿಂದ ಭಾಸ್ಕರಾವ್ ಮನುಷ್ಯನ ಬಲ ಬಂತು ಅಂತ ಏನಿಲ್ಲ ಒಬ್ಬ ವ್ಯಕ್ತಿ ಪಕ್ಷಾಂತರ ಮಾಡಿದ್ದಾರೆ ಅಷ್ಟೇ ನನ್ನ ಪ್ರಕಾರ ಸುದ್ದಿಯಾಗಿ ಎಸ್ ನೀವೇನಂತರಿ ಅಷ್ಟೇ ಸದ್ಯಕ್ಕೆ ಅಷ್ಟೇ ನೋಡ ಮುಂದೆ ಮುಂದೇನು ಪ್ರಶ್ನೆ ಈಗ ಬಿಜೆಪಿಯಿಂದ ರವಿ ಸುಬ್ರಹ್ಮಣ್ಯನ ತೇಜಸ್ವಿ ಅನಂತಕುಮಾರ್ ಅವರು ಜೆಡಿಎಸ್ ಇಂದ ರಮನ ಶಂಕರ್ ಕಾಂಗ್ರೆಸ್ ಇಂದ ಯು ಬಿ ವೆಂಕಟೇಶು ಅಂಡ್ ಆಮ್ ಆದ್ಮಿ ಪಾರ್ಟಿಯಿಂದ ಭಾಸ್ಕರಾವ್ ಕಂಟೆಸ್ಟ್ ಮಾಡ್ತಾರೆ ನೆಕ್ಸ್ಟ್ ಬೇರೆಯವ್ರ ಹೆಸರು ಹಾಕೊಂಡು ಹೋಗಬೇಕಷ್ಟೇ ಅಷ್ಟೇ ಅಷ್ಟೇ ಬೇರೆ ದೊಡ್ಡ ಮಟ್ಟದ ಬದಲಾವಣೆ ನಿಮ್ಮ ಪ್ರಕಾರ ಬಸಗುಡಿನಲ್ಲಿ ಯಾರು ಗೆಲ್ತಾರೆ ಭಾಸ್ಕರ ರಾವ್ ಬಿಜೆಪಿಗೆ ಶಕ್ತಿಯೋ ಎ ಪಿ ಬಿಟ್ಟಿರೋದ್ರಿಂದ ಬಿ ಎ ಏನ ಲಾಸ್ ಆಗುತ್ತಾ ನಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಮುಂದಿನ ಶಾಸಕರು ಯಾರಾಗ್ತಾರೆ ಕರ್ನಾಟಕದ ಮುನ್ನ ಮುಂದಿನ ಸರ್ಕಾರ ಯಾವ ಪಕ್ಷ ರಚನೆ ಮಾಡುತ್ತೆ ಯಾರು ಮುಖ್ಯಮಂತ್ರಿ ಆಗಬೇಕು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಫೈನಲ್ ನಮ್ಮದೊಂದು ಅಪೀಲ್ ಇದೆ ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಿ ಒಳ್ಳೆಯವರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಲಿಸಿ ಇದೇ ನಮ್ಮ ಕರ್ನಾಟಕ ಟಿ ವಿಯ ಕಳಕಳಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಒಳ್ಳೆಯವರು ಬರಬೇಕು ವಿಧಾನಸೌಧಕ್ಕೆ ಜನರಿಗೆ ಒಳ್ಳೇದು ಮಾಡಬೇಕು ಭ್ರಷ್ಟಾಚಾರ ಲಂಚ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಜನರಿಗೋಸ್ಕರ ಕೆಲಸ ಮಾಡಬೇಕು ಜನರಿಗೆ ಸಿಗಬೇಕು ಸೊ ಅಂಥವ್ರನ್ನು ಆಯ್ಕೆ ಮಾಡಿ ಇದು ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ